An Academy. Let's crack it. ಲಾಸ್ಟ್ 10 ಡೇಸ್ ಅಲ್ಲಿ ನಾವ್ ಏನು ಮಾಡಕ್ ಆಗಲ್ಲ, ಬಟ್ ಸುಮ್ನೆ ಹೋಗಿ ಬರ್ಕೊಂಡು ಬರ್ದು ಬಂದಿದ್ದಷ್ಟೇ. ಎವಾಲ್ಯೂಯೇಷನ್ ಇಲ್ಲ, ಎಂತದ್ದು ಇಲ್ಲ, ಯಾರು ಏನು ಕೇಳು ಇಲ್ಲ. ಅದು ಗೊತ್ತಾಯ್ತು ಈ ತರ, ಓಕೆ, ನನಗೆ ಇಷ್ಟು ಟೈಮ್ ಅಲ್ಲಿ ಇಷ್ಟು ಕ್ವೆಶನ್ ಮಾತ್ರ ಬರೆಯಕ್ ಆಗ್ತಾ ಇದೆ. ಸೊ ನಂದು ಸ್ಪೀಡ್ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಆ ಲಾಸ್ಟ್ 10 ಡೇಸ್ ಬರ್ದು 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 ಪ್ರಾಕ್ಟಿಸ್ ಮಾಡಿ ಸಮ್ ಹೌ ಮೈ ಸ್ಪೀಡ್ ಇನ್ಕ್ರೀಸ್. GS2 ಮತ್ತೆ GS3 ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಎಕ್ಸಾಮ್ ಟೈಮ್ ಅಲ್ಲಿ, ಮತ್ತೆ ಅದು ನನ್ಗೆ ಹೆಲ್ಪ್ ಆಯ್ತು. ಸೊ ಇಷ್ಟು ನಂದು ಮೀನ್ಸ್ ರಿಲೇಟೆಡ್ ಜರ್ನಿ. ಓಕೆ, ಟೋಟಲಿ ನಿಮಗೆ ಅತಿ ಹೆಚ್ಚು ಮಾರ್ಕ್ಸ್ ತಂದು ಕೊಟ್ಟಂತಹ GS ಸಬ್ಜೆಕ್ಟ್ ಆಗಿರ್ಬೋದು ಮತ್ತು SNL ಆಗಿರ್ಬೋದು, ಅದರಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಂದು ಕೊಟ್ಟಂತಹ ಪೇಪರ್ ಯಾವುದು ಮೇಡಮ್? ಮೀನ್ಸ್ ನನಗೆ ಆಕ್ಚುಲಿ ಬಂದಿರೋದು ಆಪ್ಷನಲ್ ಅಲ್ಲಿ ಜಾಸ್ತಿ ಬಂದಿರೋದು, ಅದಾದ್ಮೇಲೆ SNL ನನಗೆ ಚೆನ್ನಾಗಿ ಬಂದಿದೆ. SNL ತುಂಬಾ ಚೆನ್ನಾಗಿ, ನನ್ಗೆ ಬೇಕಿದ್ರೆ ಮಾರ್ಕ್ಸ್ ಶೇರ್ ಮಾಡ್ತೀನಿ. ಐ ಡೋಂಟ್ ನೋ, ಐ ಶುಡ್ ಚೆಕ್ ಆಕ್ಚುಲಿ. ಸೊ ಅದು SNL ಚೆನ್ನಾಗಿ ಬಂದಿದೆ. ಆಮೇಲೆ ನನಗೆ ಕಡಿಮೆ ಬಂದಿರೋದು ಅಂತ ನನಗನ್ಸಿದ್ದು ಅಂತಂದ್ರೆ GS2 ಆಕ್ಚುಲಿ, ಯಾಕೆಂದ್ರೆ ನಾನು ಹೇಳ್ದಂಗೆ ನನಗೆ ತುಂಬಾ ವೈಡ್, ಮತ್ತೆ ತುಂಬಾ ಒಂಥರ ಹೆಂಗೆ ಅಂತಂದ್ರೆ ನೀವು ಒಂದು ಟಾಪಿಕ್ ಹೇಳಿದ್ರೆ ಇಷ್ಟಕ್ಕೂ ಎಷ್ಟಕ್ಕೂ ಎಳಿತಾ ಹೋಗ್ಬೋದು, ಆ ತರ ಟಾಪಿಕ್ಸ್ ಮೇಲ್ಗಡೆ ನಾನು ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಲಿಲ್ಲ. ಸೊ ನನಗೆ ಅಲ್ಲಿರುವಂತ ಟೈಮ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಯ್ತು. ಬಟ್ ಕೆಲವೊಂದು ಕ್ವೆಶನ್ಸ್ ನನ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ನನಗೆ ಗೊತ್ತಾಗ್ಲಿಲ್ಲ, ಅಥವಾ ಬರೆಯೋದಕ್ಕೆ ಏನಪ್ಪ ಈ ತರ ಕೇಳಿದ್ದಾರೆ ಅನ್ನೋ ಯಾವ್ದೋ ಒಂದೋ ಎರಡೋ ಕ್ವೆಶನ್ ಎಲ್ಲ ಅಟ್ಲೀಸ್ಟ್ ಒಂದ್ ಪೇಪರ್ ಅಲ್ಲಿ ಆದ್ರೂ ಆತರ ಇತ್ತು. ಆತರ ಇದ್ದ ಪೇಪರ್ಸ್ ಅಲ್ಲಿ ನನಗೆ GS2 ಒಂದ್ ಸ್ವಲ್ಪ ಅಲ್ಲಿ ಎಡುದೆ ನಾನು, ಮತ್ತೆ ನನಗೆ ಕಂಪ್ಲೀಟ್ ಆ ಪೇಪರ್ ಒಂದ್ ಮಾತ್ರ 18 questions ಏನೋ ಕಂಪ್ಲೀಟ್ ಮಾಡಿದೆ, 19th question ಬರೀ ಅರ್ಧ ಬರ್ದಿದೆ ಅಷ್ಟೇ ನಾನು. ಸೊ ಮೋಸ್ಟ್ಲಿ ಅಲ್ಲೆಲ್ಲೋ ಒಂದ್ ಕಡೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ, ಬಟ್ ಅದ್ ಬಿಟ್ರೆ ಎಲ್ಲಾ ಪೇಪರ್ಸ್ ಅಲ್ಲೂ ಕನ್ಸಿಸ್ಟೆಂಟ್ ಆಗಿ ಬಂದಿದೆ ಮಾರ್ಕ್ಸ್. ಓಕೆ ಮೇಡಮ್, ತಾವು ಒಂದು ಮೇನ್ಸ್ ಎಕ್ಸಾಮಿನೇಷನ್ ಗಳಿಗೆ, ಈಗ ಆಪ್ಷನಲ್ ಅಂತೂ ಇಲ್ಲ, ಕೇವಲ GS ಮತ್ತು SA ಮಾತ್ರ ಇರೋದು, ಈಗ ಸ್ಟೂಡೆಂಟ್ ಗಳಿಗೆ ಏನಾದ್ರೂ ಒಂದು ಟಿಪ್ ನೀಡಬೇಕು ಅಂತಂದ್ರೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಆಕ್ಚುಲಿ ಇದು ಈ ಸತಿ ಆಪ್ಷನಲ್ ತೆಗ್ದಾಕಿರೋದು ಒಂಥರ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬಿಕಾಸ್ ತುಂಬಾ ಜನಕ್ಕೆ ಆಪ್ಷನಲ್ ಒಂಥರ ಅಡಿಷನಲ್ ಮಾರ್ಕ್ಸ್ ತೆಗೆಯೋದಕ್ಕೆ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕಾಂಪಿಟೇಷನ್ಗೆ ಅದೊಂದು ಪಾತ್ ಆಗಿತ್ತು. ಬಟ್ ಈಗ ಆಪ್ಷನಲ್ ಇಲ್ಲದೆ ಇರೋದ್ರಿಂದ ನೀವ್ ಎಷ್ಟೇ ಚೆನ್ನಾಗಿ ಬರೆದ್ರು ಅನದರ್ ಪರ್ಸನ್ ಇಸ್ ಆಲ್ಸೋ ರೈಟಿಂಗ್ ದ ಸೇಮ್ ಕಂಟೆಂಟ್. ನೀವ್ ಎಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಆ ಕಂಟೆಂಟ್ ಇನ್ನೊಂದ್ ಪೇಪರ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಕಾಣಿಸೇ ಕಾಣಿಸುತ್ತೆ. ಸೊ ಈ ತರ ಇರ್ಬೇಕಾದ್ರೆ ಸಿಚುವೇಶನ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಈಗ ಮುಂಚೆ ಏನಾಗ್ತಾ ಇತ್ತು, 100 students ಎಕ್ಸಾಮ್ ಬರೀತಾ ಇದ್ರೆ ಆ 100 students ಅಲ್ಲಿ ಅಟ್ಲೀಸ್ಟ್ ಒಂದು ಬ್ರೇಕ್ ಆಗ್ತಾ ಇತ್ತು ಆಪ್ಷನಲ್ ಅಲ್ಲಿ ಮಾರ್ಕ್ಸ್. ಒಬ್ರಿಗೆ ಆಪ್ಷನಲ್ ಕಡಿಮೆ ಬರೋದು, ಇನ್ನೊಬ್ರಿಗೆ ಆಪ್ಷನಲ್ ಜಾಸ್ತಿ ಬರೋದು. ನೀವು ಸ್ಟ್ರಾಂಗ್ ಇದ್ರೆ ಆಪ್ಷನಲ್ ಅಲ್ಲಿ ನಿಮ್ಗೆ ಅದರಿಂದಾನೇ ನಿಮಗೆ ತುಂಬಾ ಒಳ್ಳೆ ರ್ಯಾಂಕ್ ಬಂದಿರೋದು ಇದೆ. ಬಟ್ ಈಗ ಆಪ್ಷನಲ್ಲೇ ಇಲ್ಲ ಅಂತ ಅಂದಾಗ ಬರೀ ನೀವು ಇಷ್ಟೇ 5 subjects ನಲ್ಲಿ ನೀವು ಕಂಪೀಟ್ ಮಾಡ್ಬೇಕು, ಎಲ್ಲರ ಜೊತೆ ಕಂಪೀಟ್ ಮಾಡ್ಬೇಕು ಅಂಡ್ ಸೇಮ್ ಕಂಟೆಂಟ್ ಜೊತೆ ಕಂಪೀಟ್ ಮಾಡ್ಬೇಕು. ಅಂಡ್ ಇವತ್ತು ಕಂಟೆಂಟ್ ಏನು ಕೊರತೆ ಇಲ್ಲ, ಎಲ್ಲಾ ಕಡೆ ನಿಮಗೆ ನೋಟ್ಸ್ ಸಿಗುತ್ತೆ, ಎಲ್ಲಾ ಕಡೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಎಲ್ಲಾ ಕಡೆ ಏನ್ ಬರಿಬೇಕು, ಯಾವ ತರ ಬರಿಬೇಕು, ಎಲ್ಲ ಗೈಡೆನ್ಸ್ ಸಿಗುತ್ತೆ. ಬಟ್ ನನ್ನ ಒಪಿನಿಯನ್ ಏನಂತಂದ್ರೆ, ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಬರ್ಬೇಕಂತಂದ್ರೆ SA ನಲ್ಲಿ ನೀವು ಪರ್ಸನಲೈಸ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ವ್ಯಕ್ತಿತ್ವ ಏನಿದೆ, ನಿಮ್ ಗವರ್ಮೆಂಟ್ ಗೆ ಅಥವಾ ನೀವು ಸೊಸೈಟಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ನಿಮ್ ಡ್ರೀಮ್ ಏನಿದೆ, ನೀವು ಚಿಕ್ಕವರಿಂದ ಬೆಳೆದ್ ಬಂದಿದ್ ರೀತಿ ಯಾವ್ದಿದೆ, ಅದನ್ನ ನೀವು ತೋರಿಸ್ಕೋಬೇಕು SA ಪೇಪರ್ ನಲ್ಲಿ. ಇಫ್ ಯು ಆರ್ ಟೇಕಿಂಗ್ ಅ ಪರ್ಸನಲ್ ಎಸ್ಎ, ಈಗ SA ನಲ್ಲೂ ಅಷ್ಟೇ, ಎರಡ್ ಪಾರ್ಟ್ಸ್ ಇರುತ್ತೆ, Part 1 and Part 2. Part 1 ವಿಲ್ ಬಿ ಕರ್ನಾಟಕ ರಿಲೇಟೆಡ್, ಅದ್ರಲ್ಲೂ ಒಂದು ಜೆನೆರಿಕ್ ಎಸ್ಎ ತರಾನು ಕೇಳ್ಬೋದು, ಕೆಲವೊಂದ್ಸತಿ ಫಿಲಾಸಫಿಕಲ್ ಆಗಿ ಯಾವ್ದೋ ಒಂದ್ ಕೊಡ್ತಾರೆ. Part 2 ವಿಲ್ ಬಿ ಮೋಸ್ಟ್ಲಿ ಇಂಡಿಯಾ ಬೇಸ್ಡ್, ಆತರ ಏನೋ ಇರುತ್ತೆ, ಆತರ ಡಿವಿಷನ್ ಇರುತ್ತೆ. ಸೊ ನೀವು ಇಂಡಿಯಾ ಬೇಸ್ಡ್ ಚೂಸ್ ಮಾಡ್ಬೇಕಾದ್ರೆ ಅಗೇನ್ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದೀರಾ ಅನ್ನೋದನ್ನ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಶುಡ್ ಆಲ್ವೇಸ್ ಬಿ ಎ ಸ್ಟ್ರಕ್ಚರ್. ಈಗ ಓದ್ತಾ ಇರೋರಿಗೆ ಒಂದ್ ಸ್ಟೋರಿ ಓದೋ ರೀತಿ ಇರ್ಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ಎಲ್ಲೆಲ್ಲಿಂದಾನು ಹೊಸ ಹೊಸ ಕತೆಗಳು ಬರ್ತಾ ಇದೆ ಅಂತ ಅನ್ಸ್ಬಾರ್ದು. ಮತ್ತೆ ಆ ಇಂಟ್ರೆಸ್ಟ್ ಇರ್ಬೇಕು SA ನಲ್ಲಿ. ಸೊ ನಿಮಗೆ ಆಕ್ಚುಲಿ ಹೈಯೆಸ್ಟ್ ಸ್ಕೋರಿಂಗ್ ನಿಮ್ಗೆ SA ನಲ್ಲೇ ಬರುತ್ತೆ. ಬಿಕಾಸ್ ಅಲ್ಲಿ ದಟ್ ಇಸ್ ಒನ್ ಪೇಪರ್ ವೇರ್ ಯು ಕ್ಯಾನ್ ಆಕ್ಚುಲಿ ಶೋ ಹೌ ಮಚ್ ನಾಲೆಜ್ ಯು ಹ್ಯಾವ್. ಅಂಡ್ ಇಫ್ ಯು ಪ್ರೆಸೆಂಟ್ ಇಟ್ ರಿಯಲಿ ವೆಲ್, ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ನೀವು ಯಾವ ರೀತಿ ನಿಮ್ಮ ಪರ್ಸನಾಲಿಟಿ ಜೊತೆಗೆ ನಿಮ್ಮ ನಾಲೆಡ್ಜ್ ಅನ್ನು ಎಕ್ಸಿಬಿಟ್ ಮಾಡುವಂತ ಒಂದ್ ಪೇಪರ್ ಅದು. ಸೊ SA ಪೇಪರ್ ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಪೇಪರ್. ಅಂಡ್ ಇವಾಗ ಈ 5 ಪೇಪರ್ ಮಾತ್ರ ಇರೋದ್ರಿಂದ ಪ್ರತಿಯೊಂದು ಮಾರ್ಕ್ನು ಕೌಂಟ್ ಆಗುತ್ತೆ ನಿಮ್ಗೆ, ಪ್ರತಿ 0.5 marks ಕೂಡ ಕೌಂಟ್ ಆಗುತ್ತೆ. ಸೊ SA ಪೇಪರ್ ನೀವು ಈ ರೀತಿ ಪರ್ಸನಲೈಸ್ ಮಾಡ್ಕೊಬೇಕು, ಮತ್ತೆ ನಿಮ್ಮ ಪರ್ಸನಾಲಿಟಿ ಏನಿದೆ ಅದನ್ನ ತೋರ್ಸಕ್ ಟ್ರೈ ಮಾಡ್ಬೇಕು. ಅಟ್ಲೀಸ್ಟ್ GS1 ಬಂದಾಗ ನಿಮ್ಗೆ ಹಿಸ್ಟ್ರಿ ಇದೆ ಬರುತ್ತೆ. ಸೊ ಅದನ್ನೂ ಅಷ್ಟೇ, ನೀವು ಈ ಪೇಪರ್ ನಲ್ಲಿ ಎಕ್ಸ್ಟ್ರಾ ಜಾಸ್ತಿ ಆಟ ಆಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಎಲ್ಲರೂ ಸೇಮ್ ಕಂಟೆಂಟ್, ಎಲ್ಲರೂ ಸೇಮ್ ಬರಿತಾ ಇರ್ತಾರೆ. ಬಟ್ ನಿಮ್
ಡೆಫಿನಿಷನ್ ಆಗಿರಬಹುದು ಅಟ್ ಲೀಸ್ಟ್ ಒಂದು ಕ್ಲಾರಿಟಿ ಇದ್ರೆ ಸಿಂಪಲ್ ಕ್ಲಾರಿಟಿ ಇದ್ರೆ ನಿಮ್ ಮಾರ್ಕ್ ಶೀಟ್ ನಲ್ಲಿ ಅದು ಇಟ್ ವಿಲ್ ಬಿ ಮೋರ್ ಅಪೀಲಿಂಗ್ ಟು ಯಾರು ಕರೆಕ್ಷನ್ ಮಾಡ್ತಾ ಇರ್ತಾರೆ ಅವರಿಗೆ. ಜಿಎಸ್ ಟೂ ನಲ್ಲಿ ಮತ್ತೆ ಜಿಎಸ್ ತ್ರೀ ನಲ್ಲಿ ಎಸ್ಪೆಷಲಿ ಜಿಯೋಗ್ರಫಿ ಮತ್ತೆ ಕ್ವಾಲಿಟಿ ಎಲ್ಲಿ ಬರುತ್ತೆ ಅಲ್ಲಿ ನೀವು ಎಕ್ಸಾಂಪಲ್ಸ್ ಹಾಕ್ಬೇಕು. ಇತ್ತೀಚೆಗೆ ಇವಾಗ ನಡೀತಾ ಇರುವಂತಹ ಅಟ್ಲೀಸ್ಟ್ ಕರ್ನಾಟಕ ಆಗಿರ್ಬೋದು ಬೇರೆ ಸ್ಟೇಟ್ಸ್ ಅಲ್ಲಿ ಆಗಿರ್ಬೋದು ಕಂಪಾರಿಸನ್ ವಿತ್ ಅದರ್ ಸ್ಟೇಟ್ಸ್ ಮತ್ತೆ ಬೇರೆ ಸ್ಟೇಟ್ಸ್ ಅಲ್ಲಿ ಯಾವ ರೀತಿ ಬೆಟರ್ ಆಗಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಕಂಟ್ರೀಸ್ ಅಲ್ಲಿ ಯಾವ ರೀತಿ ಬೆಟರ್ ಆಗಿ ಮಾಡ್ತಾ ಇದ್ದಾರೆ ರಿಲೇಟೆಡ್ ಟು ಸರ್ಟನ್ ಸಿಚುವೇಶನ್ಸ್. ಸೊ ಅದನ್ನ ನಾವು ಅನಲೈಸ್ ಮಾಡಿ ಬರೆದು ಆ ಎಕ್ಸಾಂಪಲ್ ನ ಅಂಡರ್ಲೈನ್ ಮಾಡೋದಾಗಿರ್ಬಹುದು ಮತ್ತೆ ಕೆಲವೊಂದನ್ನ ಪ್ಯಾರಾಗ್ರಾಫ್ ವೈಸ್ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರೋ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಇವಾಗ ಮೇಲ್ಗಡೆಯಿಂದ ಕೆಳಗಡೆ ವರೆಗೂ ಒಂದೇ ತರ ಬರ್ಕೊಂಡು ಹೋಗ್ಬಿಟ್ರೆ ನೋಬಡಿ ವಿಲ್ ಬಿ ಇಂಟ್ರೆಸ್ಟೆಡ್ ಟು ರೀಡ್ ಯುವರ್ ಆನ್ಸರ್ ಆರ್ ಮೈ ಆನ್ಸರ್. ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅಲ್ಲಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಜಿ ಎಸ್ ಸಿ ನಲ್ಲಿ ನಾನು ಹೇಳಿದಾಗೆ ಜಿಯೋಗ್ರಫಿ ಬಂದಾಗ ಮ್ಯಾಪ್ಸ್ ರೀತಿ ಪ್ರೆಸೆಂಟ್ ಮಾಡೋದಾಗಿರ್ಬೋದು ಮ್ಯಾಪ್ಸ್ ಹಾಕಿ ಅಥವಾ ಚಿಕ್ಕದಾಗಿ ಎಲ್ಲೋ ಒಂದು ಕರ್ನಾಟಕ ಅಂತ ಅಂದ್ರೇನೆ ಅದನ್ನ ನಾವು ಎಷ್ಟೋ ರೀಸನ್ಸ್ ಆಗಿ ಡಿವೈಡ್ ಮಾಡಬಹುದು ಜಿಯೋಗ್ರಾಫಿಕ್ ರೀಸನ್ಸ್ ಅಂತಂದ್ರೆ ಅದನ್ನ ಡಿವೈಡ್ ಮಾಡಬಹುದು. ಅದನ್ನ ಸುಮ್ಮನೆ ಬರೆಯೋದಕ್ಕಿಂತ ಒಂದ್ ಚಿಕ್ಕ ಮ್ಯಾಪ್ ಹಾಕಿ ಸೈಡ್ ಅಲ್ಲಿ ಆ ಪ್ರೆಸೆಂಟೇಷನ್ ಆ ರೀತಿ ತೋರಿಸೋದ್ರಿಂದ ತುಂಬಾ ನಮ್ಮ ಆನ್ಸರ್ ಗೆ ಒಂದ್ ವ್ಯಾಲ್ಯೂ ಬರುತ್ತೆ. ಆಗ್ಲೇ ಹೇಳ್ದಂಗೆ ಜಿ ಎಸ್ ಟೂ ನಲ್ಲೂ ಅಷ್ಟೇ ಕ್ವಾಲಿಟಿ ವಿಷಯಗಳೆಲ್ಲ ಬಂದಾಗ ಕಂಪಾರಿಸನ್ ವಿತ್ ಅದರ್ ಸ್ಟೇಟ್ಸ್ ಅದರ್ ನೇಷನ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಬರೆದು ಅಂಡರ್ಲೈನ್ ಮಾಡಿದಾಗ ದೇ ವಿಲ್ ಗೆಟ್ ಟು ನೋ ಓಕೆ ದಿಸ್ ಪರ್ಸನ್ ಇಸ್ ಮೋರ್ ಅಂದ್ರೆ ದೇ ನೋ ಮಚ್ ಬೆಟರ್. ಈಗ ಬೇರೆ ಪೇಪರ್ಗೂ ನಿಮ್ ಪೇಪರ್ಗೂ ಕಂಪೇರ್ ಮಾಡಿದಾಗ ಏನೋ ಒಂದು ವೇಟೇಜ್ ಇರ್ಬೇಕಲ್ವಾ ನಿಮ್ ಪೇಪರ್ ನಲ್ಲಿ. ದಟ್ ಇಸ್ ಒನ್ ಥಿಂಗ್. ಜಿ ಎಸ್ ಫೋರ್ ನಲ್ಲಿ ನಾನು ಅಳವಡಿಸಿಕೊಂಡಿದ್ದು ನನಗೆ ವರ್ಕ್ಔಟ್ ಆಗಿದೆ ಏನಂತಂದ್ರೆ ನಾನು ಡೆಫಿನಿಷನ್ಸ್ ಅಂತೂ ಬರಿತಾ ಇದ್ದೆ, ಡೆಫಿನಿಷನ್ಸ್ ಜೊತೆಗೆ ಅದರದ್ದು ಏನ್ ಡೀಟೇಲ್ಸ್ ಇದೆ ಅದನ್ನು ಬರೀತಾ ಇದೆ ಕ್ವೆಶನ್ ಅಲ್ಲಿ ಕೇಳಿರೋದನ್ನ. ಬಟ್ ಅದ್ರ ಜೊತೆಗೆ ನನ್ನ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಎಥಿಕ್ಸ್ ರಿಲೇಟೆಡ್ ಕ್ವೆಶನ್ ಏನೇ ಇದ್ರು ಅದಕ್ಕೆ ಒಂದು ಎಕ್ಸಾಂಪಲ್ ಬರೀತಾ ಇದೆ. ಸೊ ದಟ್ ಆಲ್ಸೋ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್ ಬಿಕಾಸ್ ಇಲ್ಲ ಅಂತಂದ್ರೆ ನಂಗೆ ಎಥಿಕ್ಸ್ ಅಲ್ಲಿ ಅಷ್ಟೊಂದು ಮಾರ್ಕ್ಸ್ ಬರಕ್ ಸಾಧ್ಯ ಇರ್ತಿರ್ಲಿಲ್ಲ. ಎಲ್ಲರೂ ಸೇಮ್ ಡೆಫಿನೇಷನ್ಸ್ ಬರೀತಾರೆ, ಎಲ್ಲರೂ ಸೇಮ್ ಕಂಟೆಂಟ್ ಬರೀತಾರೆ. ಬಟ್ ಏನೋ ಅಂತಾರೆ ಏನೋ ಒಂದು ಎಕ್ಸ್ಟ್ರಾ ನಿಮ್ಮ ಇದನ್ನ ತೋರಿಸ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಎಸ್ ಎ ಪೇಪರ್ ಒನ್ ಪೇಪರ್ ವೆರ್ ಯು ಕ್ಯಾನ್ ಶೋ ಆಫ್ ಶೋ ನೀವು ಏನು ಅಂತಂದ್ಬಿಟ್ಟು ತೋರಿಸೋದಕ್ಕೆ. ಸೆಕೆಂಡ್ ಪೇಪರ್ ಇಸ್ ಜಿ ಎಸ್ ಫೋರ್ ಪೇಪರ್, ಎಥಿಕ್ಸ್ ಪೇಪರ್ ಆಕ್ಚುಲಿ. ಸೊ ಅದರಲ್ಲಿ ಕೂಡ ನಿಮ್ಗೆ ತುಂಬಾ ಒಳ್ಳೆ ನಿಮ್ಮನ್ನ ನೀವು ಎಕ್ಸ್ಪೋಜರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅದನ್ನು ಜಿ ಎಸ್ ಫೋರ್. ಇನ್ಫ್ಯಾಕ್ಟ್ ನೀವು ಎಕ್ಸಾಂಪಲ್ಸ್ ಬರೀದಿ ಯಾವ ರೀತಿ ನಿಮ್ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಇವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಸಿಚುವೇಶನ್ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಪರ್ಸ್ ಇತ್ತು ಅದನ್ನ ತೆಗೆದು ಕೊಟ್ಟೆ ಅನ್ನೋದು ಕೂಡ ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ದಟ್ ಯು ಕ್ಯಾನ್ ರೈಟ್ ಕೊಡ್ರಿ. ಅದೆಲ್ಲ ತುಂಬಾ ಜನಕ್ಕೆ ರಿಲೇಟ್ ಆಗುವಂತದ್ದು. ನೀವು ಸೂಪರ್ಫಿಷಿಯಲ್ ಆಗಿ ಎಷ್ಟೋ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳೋದಕ್ಕಿಂತ ಚಿಕ್ಕ ಕೆಲಸ ತುಂಬಾ ಜನಕ್ಕೆ ರಿಲೇಟ್ ಆಗೋದು, ಯಾರು ಪೇಪರ್ ಓದ್ತಾ ಇದಾರೆ ಅವರಿಗೆ ರಿಲೇಟ್ ಆಗ್ಬೇಕು. ಹೌದು ಈ ತರ ನನಗೂ ಎಲ್ಲೋ ಒಂದು ಜೀವನದಲ್ಲಿ ನಡೆದಿತ್ತು ಅನ್ನೋಂತ ಒಂದು ಇನ್ಸಿಡೆಂಟ್ ನ ಬಂದಾಗ ಅವ್ರಿಗೂ ರಿಲೇಟ್ ಆಗುತ್ತೆ. ಅಂಡ್ ದೇ ವಿಲ್ ಫೀಲ್ ದಟ್ ಎಸ್ ಆನೆಸ್ಟ್ ಆಗಿದ್ದಾರೆ ಅಂತ ಅಟ್ಲೀಸ್ಟ್ ನಾವು ಬರೆಯೋದ್ರಲ್ಲಾದ್ರೂ ನಾವು ತೋರಿಸ್ಕೋಬೇಕು. ಸೊ ಐ ವಿಲ್ ಸೇ ಪರ್ಸನಲೈಸ್ ಆಲ್ ಯುವರ್ ಪೇಪರ್ಸ್ ಇನ್ ಸಮ್ ವೇ ಆರ್ ದಿ ಅದರ್. ನಮ್ಮ ಮ್ಯಾಪ್ಸ್ ಹಾಕೋದು, ಎಕ್ಸಾಂಪಲ್ಸ್ ಬರೆಯೋದು, ಕರೆಂಟ್ ಅಫೇರ್ಸ್ ಜೊತೆಗೆ ಕೊಟ್ಟಿರೋ ಟಾಪಿಕ್ ನ ರಿಲೇಟ್ ಮಾಡೋದು, ಈ ತರದ್ದೆಲ್ಲ ಮಾಡಿದಾಗ ಎಕ್ಸ್ಟ್ರಾ ವೇಟೇಜ್ ಆಡ್ ಆಗುತ್ತೆ ಆನ್ಸರ್ಸ್ಗೆ. ಡೆಫಿನೆಟ್ಲಿ ಮೇಡಮ್. ನಂತರ ತಾವು ಸಂದರ್ಶನವನ್ನ ಎದುರಿಸ್ತೀರಿ, ಸಂದರ್ಶನದಲ್ಲಿ ಯಾವ ರೀತಿಯಾಗಿ ತಮ್ಮ ಅನುಭವ ಇತ್ತು ಮತ್ತು ಸ್ಟೂಡೆಂಟ್ ಗಳಿಗೆ ಏನನ್ನ ತಾವು ಟಿಪ್ ನೀಡಕ್ಕೆ ಇಷ್ಟಪಡ್ತೀರಿ ಮೇಡಮ್? ಒಂದು ಹೇಳಲೇಬೇಕು ಏನಂತಂದ್ರೆ ಕೆಪಿಎಸ್ಸಿ ಬಂದು ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ನಾವು 2015 ಅಂತ ಕಾಲ್ ಆಗೋದು, 2017 ನಲ್ಲಿ ಪ್ರಿಲಿಮ್ಸ್ ಬರೆಯೋದು, 2017 ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಬರ್ತಿದ್ದು, 2017 ಡಿಸೆಂಬರ್ ನಲ್ಲಿ ಮೇನ್ಸ್ ಬರ್ದಿದ್ದು, ಇದಾದ್ಮೇಲೆ 2018 ಮತ್ತೆ 2019 ಆಲ್ಮೋಸ್ಟ್ 2019 ಅರ್ಧದವರೆಗೂ ನಮ್ಗೆ ಏನೂ ನ್ಯೂಸ್ ಇಲ್ಲ. ನಾವು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೀವಿ, ಮೇನ್ಸ್ ಬರ್ದಿದೀವಿ ಅಂತ ಹೇಳ್ಕೊಳ್ಳೋದ್ ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ಈ ಟೈಮಲ್ಲಿ ಅಗೇನ್ ನನ್ನ ಕಾನ್ಸಂಟ್ರೇಷನ್ ಯು ಪಿ ಎಸ್ ಸಿ ಕಡೆ ಹೋಗುತ್ತೆ. ಬಟ್ ನನಗೆ ಯಾಕೋ 2018 ಅಲ್ಲಿ ನನಗೆ ಮತ್ತೆ ನಾನು ಪ್ರಿಲಿಮ್ಸ್ ಅಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಲ್ಲಿ ನಾನು ಮತ್ತೆ ಇಡುವುದೆ ಅಗೇನ್ ಅಲ್ಲೂ ಅಷ್ಟೇ 2 marks ಇಂದ ಮತ್ತೆ ಮಿಸ್ ಆಯ್ತು ನಂದು. ತುಂಬಾ ಬೇಜಾರಾಗೋಯ್ತು ನನ್ಗೆ, ಮೇ ಬಿ ನನ್ಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಲ್ಲ ನಂಗೆ ಅಲ್ವೇ ಅಲ್ವೇನೋ, ಕೆ ಪಿ ಎಸ್ ಸಿ ನೋಡಿದ್ರೆ ಆ ತರ, ಯು ಪಿ ಎಸ್ ಸಿ ನೋಡಿದ್ರೆ ಈ ತರ ಅಂತ ತುಂಬಾ ಅದು ಕಾಡುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 4-5 years ನೀವು ಅದೇ ಪ್ರಿಪರೇಷನ್ ಅಲ್ಲಿ ಬೇರೆ ಏನು ಮಾಡದೆ ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವು ಅದರಲ್ಲೇ ತೊಡಗಿಸ್ಕೊಂಡು ಅಟ್ ಎಂಡ್ ಆಫ್ ದಿ ಡೇ ನಿಮ್ಗೆ ಅದರಿಂದ ಏನು ರಿಸಲ್ಟ್ ಬಂದಿಲ್ಲ ಅಂತ ಅಂದಾಗ ಅಂಡ್ ಸೊಸೈಟಿನೂ ಅದೇ ರೀತಿ ಮಾತಾಡಕ್ ಶುರು ಮಾಡುತ್ತೆ, ಮನೇಲಿ ಅಪ್ಪ ಅಮ್ಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಆ ಟೆನ್ಷನ್ ಎಲ್ಲ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ 0.1% ಆದ್ರೂ ನಮ್ಮ ಮೇಲೆ ಬರಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ನಡೀತಾ ಇರ್ಬೇಕಾದ್ರೆ 18 ಅಲ್ಲಿ ನಾನು ವೇಟ್ ಮಾಡ್ತಾ ಇದ್ವಿ ಇದೇ ತರ ರಿಸಲ್ಟ್ ಬರುತ್ತೆ ಇವಾಗ ಅವಾಗ ಅಂತ ಹೇಳ್ತಾನೆ ಇದ್ರು ಕೆಲವೊಬ್ರು ಸೀನಿಯರ್ಸ್ ಎಲ್ಲ ಇಲ್ಲ ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಏನು ಕೆ ಪಿ ಎಸ್ ಸಿ ಕಡೆಯಿಂದ ನಮಗೆ ನ್ಯೂಸ್ ಇರಲಿಲ್ಲ. ಅಂಡ್ ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಯಾರು ಎಕ್ಸಾಮ್ ಬರೀತಾರಲ್ಲ, ಎಸ್ಪೆಷಲಿ ಫುಲ್ ಟೈಮ್ ಕೊಟ್ಟು ಇದೇ ಎಕ್ಸಾಮ್ ಇದ್ರಲ್ಲೇ ಮಾಡ್ಬೇಕು ಅಂತ ಮಾಡೋರಿಗೆ ಆಕ್ಚುಲಿ ತುಂಬಾ ಕಷ್ಟ ಇದೆ.
ಇಟ್ ಇಸ್ ಅಷ್ಟು ಈಗ ಬರೀ ಒನ್ ಯು ಪಿ ಎಸ್ ಸಿ ತಗೊಂಡು 1 ಇಯರ್ ಅಂತ ವೇಟ್ ಮಾಡ್ಬೇಕು ನೀವು. ಕೆ ಪಿ ಎಸ್ ಸಿ ಅಂತ ಬಂದಾಗ ಇಟ್ ಇಸ್ ಇಂಡೆಫಿನಿಟ್, ನಾಳೆ ಕೊಡ್ತಾರ, ನಾಳೆ ಕೊಡ್ತಾರ, 1 ವರ್ಷ ಆದ್ಮೇಲೆ ಕೊಡ್ತಾರ, 2 ವರ್ಷ ಆದ್ಮೇಲೆ ಕೊಡ್ತಾರ, ಯು ಹ್ಯಾವ್ ನೋ ಕ್ಲೂ. ಸೊ ಆ ಪೀರಿಯಡ್ ತುಂಬಾ ಒಂಥರ ಹೆಂಗೆ ಅಂತಾನೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗತ್ತೆ. ಫೈನಾನ್ಷಿಯಲಿ ಯು ಆರ್ ಆಲ್ರೆಡಿ ಅಂಡರ್ ಅ ನ್ಯೂ ಲೋ. ಸೊ ಐ ಸ್ಟಾರ್ಟೆಡ್ ಟೇಕಿಂಗ್ ಹೋಮ್ ಟ್ಯೂಷನ್ಸ್ ಫಾರ್ ಕಿಡ್ಸ್, ಏನೇನೋ ಅಟ್ ಲೀಸ್ಟ್ ಮೈಂಡ್ ಎಲ್ಲ ಒಂದ್ಕಡೆ ಡೈವರ್ಟ್ ಮಾಡ್ಬೇಕಲ್ಲ ಅಂತಂದ್ಬಿಟ್ಟು ಮಾಡಿದೆ. ಅದಾದ್ಮೇಲೆ 2018 ನಲ್ಲಿ ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ರಿಂದ ಪಾರ್ಟ್ ಟೈಮ್ ಅದು ಕಂಟಿನ್ಯೂ ಮಾಡ್ತಾ ಇದ್ದೆ. ಅಲ್ಲೂ ಅಷ್ಟೇ ಕರೆಂಟ್ ಅಫೇರ್ಸ್ ಅದು ಇದು ಎಲ್ಲ ನ್ಯೂಸ್ ಎಲ್ಲ ನ್ಯೂಸ್ ರೀಡರ್ಸ್ ಎಲ್ಲ ಬರೋರು, ಸೊ ಅಲ್ಲಿಂದ ಕೇಳಿಸ್ಕೊಂಡು ಇದು ನಾನು ಅಳವಡಿಸ್ಕೋಬಹುದು. ಆಮೇಲೆ ಯಾರೋ ಒಬ್ರು ಲಿಸ್ನರ್ ಕಾಲ್ ಮಾಡಿ ಹೇಳೋರು, ಮೇಡಮ್ ಯಾವ್ದೊಂದ್ ಕತೆ ಹೇಳಿದ್ರೆ ಒಬ್ರು ಲಿಸ್ನರ್ ಕಾಲ್ ಮಾಡಿ ಹೇಳೋರು, ಮೇಡಮ್ ನನ್ ಈ ತರ ಆಗಿತ್ತು ನನ್ನ ಲೈಫ್ ಅಲ್ಲಿ ಅಂತಂದ್ಬಿಟ್ಟು ಯಾವ್ದೊಂದ್ ಸಿಚುವೇಶನ್ ಹೇಳಿದ್ರೆ ಅದನ್ನ ನಾನು ಎಥಿಕ್ಸ್ ಅಲ್ಲಿ ಏನೋ ಇವರು ಯಾರೋ ಒಬ್ರು ಪರ್ಸನ್ ನ ಎಕ್ಸಾಂಪಲ್ ಥರ್ಡ್ ಪರ್ಸನ್ ತರ ಎಕ್ಸಾಂಪಲ್ ಕೊಟ್ಟು ಅದನ್ನ ಬರೀತಾ ಇದ್ದೆ. ಸೊ ಒಂಥರ ಯು ಯು ಕ್ಯಾನ್ ಸೇ ಎಲ್ಲಾನು ಕೌಂಟ್ ಆಗುತ್ತೆ ಇವೆನ್ಚುಲಿ. ನಾವು ಸ್ಟಾರ್ಟಿಂಗ್ ಇಂದನು ಏನೇನ್ ಮಾಡ್ಕೊಂಡು ಬಂದಿರ್ತೀವಿ ಎಲ್ಲ ಎಲ್ಲೋ ಒಂದ್ ಕಡೆ ಇಟ್ ವಿಲ್ ಐ ಥಿಂಕ್ ಶೋ ಅಪ್. ಸೊ ನನಗೆ ಬೇಜಾರಾಗಿದ್ದಾಗ ನಾನು ರೇಡಿಯೋದಲ್ಲಿ ಎಷ್ಟೊಂದ್ ಜನಕ್ಕೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ದೆ, ಸ್ಪೀಚಸ್ ಎಲ್ಲ ಕೊಡ್ತಾ ಇದ್ದೆ ಈ ತರ ಇರ್ಬೇಕು ಜೀವನದಲ್ಲಿ, ಆ ತರ ಇರ್ಬೇಕು ಅಂತಂದ್ಬಿಟ್ಟು. ಅದೇ ನಾನ್ ಕೂಗ್ದಾಗ ಯಾರೋ ಒಬ್ರು ಲಿಸ್ನ ಕಾಲ್ ಮಾಡಿ ಅದ್ರ ಮೇಡಮ್ ನನಗೂ ಈ ತರ ನಾನು ಈ ತರ ಒಂದು ಲೋಯೆಸ್ಟ್ ಫೇಸ್ ನಾನು ಫೇಸ್ ಮಾಡಿದ್ದೆ, ಅದರಿಂದ ನನಗೆ ನಂಗೆ ಈ ತರ ಈ ತರ ಹೊರಗಡೆ ಬಂದೆ ಅಂತ ಹೇಳಿದಾಗ ಎಲ್ಲ ಒಂದ್ ಕಡೆ ಮತ್ತೆ ಒಂದ್ ನ್ಯೂ ರೇ ಆಫ್ ಹೋಗಿ ಬರುತ್ತೆ, ಬಿಡು ಯಾವ್ದೋ ಒಂದ್ ಆಗುತ್ತೆ, ಇಷ್ಟು ಕಷ್ಟ ಪಡ್ತಾ ಇದೀವಲ್ಲ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಆಗಿ 2018 ನಲ್ಲಿ ನನ್ಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ತು ಇದೇ ಆಲ್ ಇಂಡಿಯಾ ರೇಡಿಯೋ ಪರವಾಗಿನೇ ಇದಕ್ಕೆ ಹೋಗೋದಕ್ಕೆ, ರಾಜಸ್ಥಾನ್ ಅಲ್ಲಿ ಒಂದು ಹೆಲೋ ಹೈವೇ ಅಂತಂದ್ಬಿಟ್ಟು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಅವರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಸೊ ಅದ್ರ ಪರವಾಗಿ ಅಲ್ಲೊಂದು ರೇಡಿಯೋ ರಿಲೇಟೆಡ್ ಏನೋ ಜಾಬ್ ಇದೆ ಅಂತ ಹೇಳಿ ಅಲ್ಲಿ ಜಸ್ಟ್ 4 ಮಂತ್ ಇದು. ಐ ನೋ ಆಲ್ಸೋ ನೀಡೆಡ್ ಅ ಬ್ರೇಕ್, ಆಲ್ಮೋಸ್ಟ್ 2.5 ಇಯರ್ಸ್ ಕಂಪ್ಲೀಟ್ ಆಗಿ ಇದೇ ಇದ್ರಲ್ಲೇ ಕೊಟ್ಟು ಕೊಟ್ಟು ನನಗೂ ಸಾಕಾಗಿತ್ತು. ಅಂಡ್ ಸರಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಐ ವೆಂಟ್ ದೇರ್. ಅಲ್ಲಿ ಹೋದಾಗ ಇಟ್ ವಾಸ್ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ನಾವು ಸೌತ್ ಅಲ್ಲಿ ಯಾವ ರೀತಿ ನಮ್ಗೆ ನಾವು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋದ್ರಲ್ಲೂ ನಾರ್ತ್ ಅಲ್ಲಿ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗೋದಕ್ಕೂ ಅಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಯ್ತು. ಸೊ ಅಲ್ಲಿ ಹೋಗಿದ ತಕ್ಷಣ ತುಂಬಾ ಜನ ಮೀಟ್ ಮಾಡಿದ್ರೆ 5 ವರ್ಷ 6 ವರ್ಷ 8 ವರ್ಷ ಏನೂ ಇಲ್ಲದೆ ಎಲ್ಲ ಬಿಟ್ಬಿಟ್ಟು ಇದಕ್ಕೋಸ್ಕರ ಅಂತಾನೆ ಪ್ರಿಪೇರ್ ಆಗ್ತಿದ್ದಾರೆ. ನಾನ್ ನೋಡಿದೆ ಬರೀ 3 ವರ್ಷಕ್ಕೆನೆ ಬೇಜಾರಾಗಿ ಕೂತಿದ್ದೀನಲ್ಲ ಅಂತಂದ್ಬಿಟ್ಟು ಅಲ್ಲಿ ಅಗೇನ್ ಎಲ್ಲೋ ಒಂದು ನ್ಯೂ ರೇ ಆಫ್ ಹೋಪ್ ಅಂತ ಹೇಳ್ಬೋದು. ಅಲ್ಲಿ ತುಂಬಾ ಜನ ಎಲ್ಲ ಸ್ಟೇಟ್ ನಾನ್ ಕರ್ನಾಟಕದಿಂದ ಹೋಗಿದ್ದ ತರ ಎಲ್ಲಾ ಸ್ಟೇಟ್ಸ್ ನಾನು ಬೇರೆ ಬೇರೆ ಆರ್ಜೆಗಳು ಬಂದಿದ್ರು. ಸೊ ಎಲ್ಲಾ ಸ್ಟೇಟ್ಸ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದೆ. ಅವ್ರು ಎಲ್ಲ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಾಯ್ತು, ಕಲ್ಚರ್ಸ್ ಗೊತ್ತಾಯ್ತು. ನಾನು ಇಷ್ಟು ದಿನ ಬರೀ ಬುಕ್ ಅಲ್ಲಿ ಓದ್ತಾ ಇದ್ದಿದ್ದು NCERT ಇದ್ರಲ್ಲಿ ಓದ್ತಾ ಇದ್ದಿದ್ದು ನನಗೆ ಇವತ್ತು ಲೈವ್ ಆಗಿ ನನ್ ಮುಂದೆನೆ ಎಲ್ಲಾರ ಜೊತೆ ಇಂಟ್ರಾಕ್ಟ್ ಮಾಡೋ ಚಾನ್ಸ್ ಸಿಕ್ತು. ಅಂಡ್ ನಂದು ಒಂದ್ ಸ್ವಲ್ಪ ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದಿದ್ರಿಂದ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇವರು ಫಂಡ್ ಮಾಡ್ತಾ ಇದ್ರು NHAI ವರ್ಲ್ಡ್ ಬ್ಯಾಂಕ್ ಅವರು ಪ್ರಾಜೆಕ್ಟ್ ನ. ಸೊ ಅಲ್ಲಿ ಹೋಗಿ ಪ್ರಾಜೆಕ್ಟ್ ಬಗ್ಗೆ ಅವ್ರಿಗೆ ಡೀಟೇಲ್ಸ್ ನ ಪ್ರೆಸೆಂಟೇಷನ್ ಮುಖಾಂತರ ಪ್ರೆಸೆಂಟ್ ಮಾಡಿದ್ದಾಯ್ತು. ಸೊ ಇಟ್ ವಾಸ್ ಅಂದ್ರೆ ನನಗೆ ಅನ್ಸ್ತು ನನ್ ಯಾಕೆ ಬರೀ UPSC ಹೆಂಗ್ ಕೊಟ್ಟಿರ್ತೀನಿ, ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್ ಅಲ್ವಾ ಅಂತಾನು ಅನ್ಸಿದೆ. ಸೊ ಆ ಒಂದ್ ಫೇಸ್ ಅಗೇನ್ ಐ ಥಿಂಕ್ ವಿ ಆಲ್ ನೀಡ್ ದಟ್ ರೆಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೇಬೇಕು ಅನ್ಸುತ್ತೆ ಎಲ್ಲೋ ಒಂದ್ ಕಡೆ. ವಿ ಆಲ್ ಹ್ಯಾವ್ ಟು ಕ್ವೆಶನ್ ಆರ್ ಸೆಲ್ಫ್ ಏನ್ ಮಾಡ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ, ಇಸ್ ಇಟ್ ದ ರೈಟ್ ಡೈರೆಕ್ಷನ್, ಇಸ್ ಇಟ್ ಫಾರ್ ಮೀ ಅನ್ನೋದು. ಐ ಥಿಂಕ್ ಎವ್ರಿಬಡಿ ಗೋಸ್ ಥ್ರೂ ಇಟ್ ಇಫ್ ಐ ಆಮ್ ನಾಟ್ ರಾಂಗ್. ಆತರ ಕ್ವೆಶನಿಂಗ್ ಫೇಸ್ ಬಂದಾಗ ವಿ ನೀಡ್ ಪೀಪಲ್ ಅರೌಂಡ್ ಅಸ್ ಹೂ ಕ್ಯಾನ್ ಆಕ್ಚುಲಿ ಪುಷ್ ಅಸ್ ಅಪ್. ಸೊ ಅಲ್ಲಿದ್ದವರು ನನಗೆ ಹೇಳ್ತಾ ಇದ್ರು, ಇಲ್ಲ ನೀನು ಕಂಟಿನ್ಯೂ ಮಾಡು ಪರವಾಗಿಲ್ಲ, ನೀನು ಇನ್ನೊಂದು ಅಟೆಂಪ್ ಹೋದ್ರು ಪರವಾಗಿಲ್ಲ, ನೀನು ಒಂದು ವರ್ಷ ಹೋದ್ರು ಪರವಾಗಿಲ್ಲ, ಕಂಟಿನ್ಯೂ ಮಾಡು, ಏನಿದೆ ಅದರಲ್ಲಿ. ಅವ್ರಿಗೆ ಇನ್ನೊಂದು ವರ್ಷ ಹೋಗೋದು ಇಟ್ ವಾಸ್ ನಥಿಂಗ್ ಫಾರ್ ದಮ್. ನಮಗೆ ಇವು ಮನೆಯಲ್ಲಿ ಹಿಂಗಿದೆ, ಸೊಸೈಟಿ ಅವ್ರು ಹಿಂಗ್ ಕ್ವೆಶನ್ ಮಾಡ್ತಾ ಇದ್ರೆ, ಏನೋ ಓದ್ತೀನಿ ಅಂತ ಹೋದ್ರು ಇವಳು, ಈ ತರ ಎಲ್ಲ ಪಾಯಿಂಟ್ಸ್ ಬರುತ್ತೆ. ಹೇಗೆ ಅಗೇನ್ ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ಕೊಂಡು ಎದ್ದು ಮತ್ತೆ KPSC ಇಂದ ಏನು ನ್ಯೂಸ್ ಇಲ್ಲ. 2018 ಡಿಸೆಂಬರ್ ವಾಪಸ್ ನಾನು ಬೆಂಗಳೂರಿಗೆ ಬಂದೆ. ಆ 4 ಮಂತ್ಸ್ ವಾಸ್ ಎಕ್ಸ್ಟ್ರಾಡಿನರಿ. ಇವತ್ತಿಗೂ ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಎಲ್ಲರೂ ಓಕೆ ನಿಮ್ದು UPSC ಕ್ಲಿಯರ್ ಆಯ್ತಾ, KPSC ಕ್ಲಿಯರ್ ಆಯ್ತಾ ಏನೋ ಅಂತ ಹೇಳ್ತಾನೆ ಇರ್ತಾರೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮತ್ತೆ ವಾಪಸ್ ಬಂದು ನಾನು 2019 ಅಲ್ಲಿ ಏನ್ ಕೊಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದೆ, ಏನ್ ಅಟೆಂಪ್ಟ್ ಏನ್ ಮಾಡೋದು ಬೇಡ, ಲೆಟ್ ಮಿ ನನಗೆ ಒಂದ್ ಸ್ವಲ್ಪ ಟೈಮ್ ಬೇಕು, ಲೆಟ್ ಮಿ ಪ್ರಿಪೇರ್, ಲೆಟ್ ಮಿ ಸಿಟ್ ಅಂಡ್ ಪ್ರಿಪೇರ್ ಅಂತ ಅಂದ್ಬಿಟ್ಟು ಮತ್ತೆ ಕೂತ್ಕೊಂಡು ಓದಕ್ ಶುರು ಮಾಡಿದೆ. ಅಷ್ಟರಲ್ಲಿ KPSC ಮತ್ತೆ ಕಾಲ್ ಮಾಡ್ತು ಅಂದ್ರೆ ಇಂಟರ್ವ್ಯೂ ರಿಸಲ್ಟ್ಸ್ ನ ಬಿಡ್ತು, ಸಾರಿ ಮೇನ್ಸ್ ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತು, ನೀವೆಲ್ಲ ಮೇನ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಂತ. ಐ ರಿಮೆಂಬರ್ ಐ ಥಿಂಕ್ ಡಿಸೆಂಬರ್ Jan 30 ಅಂತ ಅನ್ಸುತ್ತೆ, Jan 30 2019. ಸೊ ರಾಜಸ್ಥಾನ ಇಂದ ಬಂದು ಆ 1 ಮಂತ್ ಗೆಲ್ಲ Jan 30 KPSC ಮೇನ್ಸ್ ರಿಸಲ್ಟ್ಸ್ ಬಂತು. ನಂದು ರಿಜಿಸ್ಟರ್ ನಂಬರ್ ಅದ್ರಲ್ಲಿ ಇತ್ತು, ಆ ಶೀಟ್ ಅಲ್ಲಿ ಇತ್ತು. ನನಗ್ ನಂಬಕ್ ಆಗ್ಲಿಲ್ಲ. ಅಪ್ಪಂಗ್ ಹೇಳ್ದೆ, ಮನೇಲಿ ಹೇಳ್ದೆ ಈ ತರ ಕ್ಲಿಯರ್ ಆಗಿದೆ, ಮೀನ್ಸ್ ಕ್ಲಿಯರ್ ಆಗಿದೆ ಅಂತ. ಇನ್ನು ಮುಂದಕ್ಕೆ ಇಂಟರ್ವ್ಯೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು. ಇಂಟರ್ವ್ಯೂ ಕರಿತೀವಿ ಅಂತ ಹೇಳಿದ್ರು, ಯಾವಾಗ ಕರಿತೀವಿ ಅಂತ ಏನು ಹೇಳಿದಿಲ್ಲ.
ಸೊ ಅಗೇನ್ ಜಾನ್ ಇಂದ ವೇಟ್ ಮಾಡಿ 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 ಯಾಕೆ ಬರೀ ನನ್ ಇಂಟರ್ವ್ಯೂಗೆ ಅಂತಾನೆ ಏನ್ ಪ್ರಿಪೇರ್ ಸೆಪರೇಟ್ ಆಗಿ ಪ್ರಿಪರೇಷನ್ ಅಂತ ಏನ್ ಇರೋದಿಲ್ಲ, ನಿಮ್ ಪರ್ಸನಾಲಿಟಿನ ನೀವು ತೋರಿಸೋದು. ಅದ್ರ ಜೊತೆಗೆ ಯು ಪಿ ಎಸ್ ಸಿಗೂ ಓದ್ಬೇಕಲ್ಲ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡೇನೆ. ನಾನೇನ್ ಮಾಡಿದೆ, ಇದು ಕರೆಂಟ್ ಅಫೇರ್ಸ್ ಅಲ್ಲೆಲ್ಲ ಟಚ್ ಅಲ್ಲಿ ಇರ್ತಾ ಇದೆ. ಸೊ ಆ ವರ್ಷ ಸೆಪ್ಟೆಂಬರ್ ಅಲ್ಲಿ ನಂದು ಇಂಟರ್ವ್ಯೂ ಡೇಟ್ ಬಂತು. ಆಗಸ್ಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಸೆಪ್ಟೆಂಬರ್ ಅಲ್ಲಿ ನಂದು ಸೆಪ್ಟೆಂಬರ್ 25th ನಂದು ಇಂಟರ್ವ್ಯೂ ಡೇಟ್. ಸೊ ಇಂಟರ್ವ್ಯೂ ದಿನ ಹೋದೆ, ರೆಡಿ ಆಗ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲ 4 ಗಂಟೆಗೆ ಇತ್ತು ನಂದು. ನನ್ ಜೊತೆ ಇನ್ನ ಎಲ್ಲ ಬೇರೆಯವರೆಲ್ಲ ಬಂದಿದ್ದಾರೆ. ಈ ಸತಿ ಕೆ ಪಿ ಎಸ್ ಸಿ ಒಂದ್ ಸ್ವಲ್ಪ ನನಗೆ ಆಕ್ಚುಲಿ ಒಳಗಡೆ ಕೆ ಪಿ ಎಸ್ ಸಿ ಒಳಗಡೆ ಹೋದಾಗ ಸಖತ್ ಭಯ ಇತ್ತು. ಐ ಡೋಂಟ್ ನೋ ವೈ, ದೇರ್ ವಾಸ್ ಸಮ್ ಸಾರ್ಟ್ ಆಫ್ ಏನೋ ಒಂಥರ ಫೀಲಿಂಗ್, ಒಂಥರ ಭಯ. ಅಪ್ಪ ಅಮ್ಮ ತಮ್ಮ ಎಲ್ಲ ಹೊರಗಡೆ ನಿಂತಿದ್ದಾರೆ, ಕೆ ಪಿ ಎಸ್ ಸಿ ಹೊರಗಡೆ ನಿಂತಿದ್ದಾರೆ. ಅವ್ರಿಗೆ ಒಳಗಡೆ ಬಿಟ್ಟಿಲ್ಲ ಅವ್ರನ್ನ. ನಾನು ಒಳಗಡೆ ಹೋದೆ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದೆ, ಆಯ್ತು ಅಂತಂದ್ಬಿಟ್ಟು ಕೂರ್ಸಿದ್ರು ಸ್ವಲ್ಪ ಹೊತ್ತು. ಅವತ್ತಿನ ದಿನ ನಂದು ಒಂದ್ ಸ್ವಲ್ಪ ಟೆನ್ಷನ್ ಆಯ್ತು. ಕೆ ಪಿ ಎಸ್ ಸಿ ಇಂಟರ್ವ್ಯೂ ದಿನ ನಂದು ಇದು ಕ್ಯಾಟಗರಿ ಕ್ಲೇಮ್ ಮಾಡಿದ್ರಲ್ಲಿ ನಾನು ಏನೋ ಮಿಸ್ಟೇಕ್ ಮಾಡಿದ್ದೆ. ಸೊ ಅದನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಯಾವ್ದು ಲೆಟರ್ಸ್ ಎಲ್ಲ ಬರೆದು ಕೆ ಪಿ ಎಸ್ ಸಿಗೆ ನಂದು ಚೇಂಜ್ ಮಾಡಿ ಅಂತೆಲ್ಲ ಕೇಳಿದ್ದೆ. ಅದೊಂದ್ ಸ್ವಲ್ಪ ಕಾಂಪ್ಲಿಕೇಶನ್ ಆಯ್ತು. ದೆನ್ ದೇ ಮೇಡ್ ಮಿ ರೈಟ್ ಅ ಲೆಟರ್, ಜಿ ಎಂ ಅಲ್ಲೇ ಕನ್ಸಿಡರ್ ಮಾಡ್ಬೇಕು ಅಂತಂದ್ಬಿಟ್ಟು ದೇ ಮೇಡ್ ಮಿ ರೈಟ್ ಅ ಲೆಟರ್. ಸೊ ಅದೊಂದ್ ಸ್ವಲ್ಪ ಫುಲ್ ತಲೆ, ಆ ದಿನ ನಿಮಗೆ ಈ ತರದೆಲ್ಲ ತಲೆನಲ್ಲಿ ಬಂದಾಗ ನಿಮಗೆ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕಂತ ಸಖತ್ ಕಷ್ಟ ಆಗ್ಬಿಡುತ್ತೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆಮೇಲೆ ನನಗೆ ತುಂಬಾ ಜನ ಹೇಳಿದ್ರು, ಇಲ್ಲ ನೀವು ಹೋಗ್ಬಿಟ್ಟು ಒಂದ್ಸತಿ ಅಟ್ಲೀಸ್ಟ್ ಸೆಕ್ರೆಟರಿ ಹತ್ರ ಮಾತಾಡ್ಬೋದಾಗಿತ್ತು, ನೀವು ಕೂಡ ವಾಸ್ ಅಂತ. ಬಟ್ ನಂದ ಲೆಸ್ ನನ್ಗೆ ಅವತ್ತೂನು ಹೇಳಿದ್ನಲ್ಲ, ನಾವು ಎಲ್ಲೋ ಅಲ್ಲಿ ಇಲ್ಲಿ ಕೇಳಿರೋ ನ್ಯೂಸ್ ಎಲ್ಲ ನಮ್ ತಲೆನಲ್ಲಿ ಓಡ್ತಾ ಇರುತ್ತೆ. ಸೊ ತುಂಬಾ ಭಯ ಜೊತೆಗೆ ಇಷ್ಟು ದೂರ ಬಂದಿದ್ದೀನಿ, ಪ್ರಿಲಿಮ್ಸ್ ಬರ್ದಿದ್ದೀನಿ, ಮೇನ್ಸ್ ಬರ್ದಿದ್ದೀನಿ, ಇವಾಗ ಇಂಟರ್ವ್ಯೂ ವರ್ಗೂ ಬಂದು ಆಗಿಲ್ಲ ಅಂತಂದ್ರೆ ಹೆಂಗೆ ಅನ್ನೋದು ಕ್ವಶನ್ ಆಗ್ಬಿಡ್. ನನ್ ಮುಂಚೆ ಪ್ರಿಲಿಮ್ಸ್ ಆಗಿ ಕ್ಲಿಯರ್ ಆಗ್ತಾ ಇರ್ಲಿಲ್ಲ, ಈಗ ಅಟ್ಲೀಸ್ಟ್ ನಾನು ಅಷ್ಟು ಟೆನ್ಷನ್ ತಗೊಂಡಿಲ್ಲ, ಆರಾಮಾಗಿ ಹೋಗಿ ಬರ್ದೆ. ನಂದು ಪ್ರಿಲಿಮ್ಸ್ ಆರಾಮಾಗಿ ಕ್ಲಿಯರ್ ಆಯ್ತು, ಯಾಕೆ ಆ ಥಾಟ್ ಬಂದಿಲ್ಲ ನಂಗೆ ಆರಾಮಾಗಿರ್ಬೇಕು ಅಂತ. ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ, ಇವಾಗ ಏನಾದ್ರು ಆಗ್ಬಿಟ್ರೆ ಹೆಂಗೆ ಅಂತ ತುಂಬಾ ಮನ್ಸಿಗೆ ತಗೊಂಡೆ ಅದನ್ನ. ಅದಾಗಿ ಒಂದ್ 2 ಮಿನಿಟ್ಸ್ ಕುತ್ಕೊಂಡೆ ಅಷ್ಟೇ. ಹಿಂಗ ಆ ಪ್ರೊಸೀಜರ್ ಎಲ್ಲ ಆದ್ಮೇಲೆ ಒಂದ್ 2 ನಿಮಿಷ ಕೂತಿದ ತಕ್ಷಣ ನನ್ನ ಹೆಸರು ಕರೆದ್ರು, ಹೋದೆ ಒಳಗಡೆ. ದ ಬೋರ್ಡ್ ವಾಸ್ ವೆರಿ ಕಾರ್ಡಿಯಲ್, ತುಂಬಾ ನಿಧಾನವಾಗಿ ಆರಾಮಾಗಿ, ಏನು ಜಾಸ್ತಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನು ಜಾಸ್ತಿ ಪ್ರೆಸೆಂಟ್ ಮಾಡಿದೆ, ಏ ನಿಮ್ ಬಗ್ಗೆ ಹೇಳಿ, ನಾರ್ಮಲ್ ಕ್ವೆಶನ್ಸ್ ಕೇಳಿದ್ರು. ನಾನು ಎಲ್ಲ ಬರ್ದಿದ್ದೆ, NSS, NCC, ಕೌನ್ಸಿಲ್ ಗೈಡ್ ಎಲ್ಲ ಬರ್ದಿದೆ. ಏನಮ್ಮ ಯಾರಾದ್ರೂ ಒಬ್ರ ಒಂದ್ರಲ್ಲಿ ಇರ್ತಾರೆ, ಇದೇ NCC ನಲ್ಲಿ ಇರ್ತಾರೆ ಇಲ್ಲ NSS ಅಲ್ಲಿ ಇರ್ತಾರೆ, ನೀವೇನ್ ಎಲ್ಲದ್ರಲ್ಲೂ ಇದ್ದೀರಾ ಅಂತಂದ್ಬಿಟ್ಟು ಕೇಳಿದ್ರು. ಅದನ್ನ ಹೇಳ್ದೆ, ಇಲ್ಲ ಸ್ಕೂಲಿಂದ ಅದು ಮಾಡ್ಕೊಂಡು ಬಂದಿದೀನಿ ಅದಕ್ಕೆ ಅಂತಂದ್ಬಿಟ್ಟು. ನನ್ನ ಹತ್ರ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು ಎಲ್ಲದ್ರದ್ದು. ಸೊ ಇಂಟರ್ವ್ಯೂ ಎಲ್ಲೋ ಒಂದೋ ಎರಡೋ ಕ್ವೆಶನ್ ನನಗೆ ಆನ್ಸರ್ ಮಾಡಕ್ ಆಗಿಲ್ಲ. ಸೊ ಆ ಒಂದೋ ಎರಡೋ ಕ್ವೆಶನ್ ಆನ್ಸರ್ ಮಾಡಕ್ ಆಗದೆ ಇರೋದನ್ನ ಏನಮ್ಮ ಇದು ಗೊತ್ತಿಲ್ವಾ ನಿಂಗೆ ಅಂತ ಅಂದ್ಬಿಟ್ರು. ಅಲ್ಲಿ ಆತರ ಕೇಳಿದಾಗ ನನಗೆ ಇನ್ನ ಅಂದ್ರೆ ಓ ನನಗೆ ನಂಗೆ ಇಷ್ಟು ಗೊತ್ತಿಲ್ವಾ ಅನ್ನೋದು ಒಂದ್ ಫೀಲಿಂಗ್. ಜೊತೆಗೆ ಅಯ್ಯೋ ಇವ್ರು ಏನಂತ ಅನ್ಕೊಂಡ್ಬಿಟ್ರು, ಮೇಬಿ ಇವ್ರು ನನಗೆ ಮಾರ್ಕ್ಸ್ ಕೊಡಲ್ವೇನೋ ಅಂತ ಅಂದ್ಬಿಟ್ಟು ನನಗೆ ಫುಲ್ ಭಯ ಶುರುವಾಗೋಯ್ತು. ಆಮೇಲೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಾನು ಆನ್ಸರ್ ಮಾಡಿದೆ. ದೆನ್ ಐ ರಿಯಲೈಸ್ ನೀವು ಇಂಟರ್ವ್ಯೂ ಹೋದಾಗ ಎಲ್ಲ 100 ಕ್ವೆಶನ್ಸ್ ನಿಮ್ ಕೈಲಿ ಆನ್ಸರ್ ಮಾಡಕ್ ಆಗೋದಿಲ್ಲ. ಅಂಡ್ ಅವರು ಏನಮ್ಮ ನಿಮ್ಗೆ ಇಷ್ಟು ಗೊತ್ತಿಲ್ವಾ ಅಂತ ಕೇಳೋದು ಇಟ್ ಇಸ್ ಸ್ಟ್ರೆಸ್ ಇಂಟರ್ವ್ಯೂ. ಅಂದ್ರೆ ನಿಮ್ಮನ್ನ ನೀವ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಸಿಚುವೇಶನ್ ಅಂತ ತಿಳ್ಕೊಳ್ಳೋದಕ್ಕೆ ಅವರು ಆ ರೀತಿ ಕ್ವೆಶನ್ಸ್ ಮಾಡ್ತಾರೆ. ಅಂಡ್ ಆ ಟೈಮ್ ಅಲ್ಲಿ ಆ ಪೊಸಿಷನ್ ಅಲ್ಲಿ ನೀವು ಕಾಮ್ ಆಗಿದ್ದು, ಕಂಪೋಸ್ ಆಗಿದ್ದು, ನೆಕ್ಸ್ಟ್ ಕ್ವೆಶನ್ ಗೆ ಯಾವ ರೀತಿ ಆನ್ಸರ್ ಮಾಡ್ತೀರಾ ಅನ್ನೋದು ತುಂಬಾ ಕೌಂಟ್ ಆಗುತ್ತೆ. ನಿಮ್ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರುತ್ತೆ ಅನ್ನೋದು ತುಂಬಾ ಕೌಂಟ್ ಆಗುತ್ತೆ. ನೀವ್ ಯಾವ ರೀತಿ ಅವರಿಗೆ ಆನ್ಸರ್ಸ್ ಕೊಡ್ತಾ ಇದ್ದೀರಾ ಅನ್ನೋದು ತುಂಬಾ ಕೌಂಟ್ ಆಗುತ್ತೆ. ಸೊ ನಂದು ಇಂಟರ್ವ್ಯೂ ನಲ್ಲಿ ಇಟ್ ವಾಸ್ ಮೋರ್ ಫ್ಯಾಕ್ಚುಯಲ್. ಸೊ ಅವತ್ತಿನ ದಿನ ಪೇಪರ್ ನಲ್ಲಿ ಏನೇನ್ ಬಂದಿತ್ತು, ಆಮೇಲೆ ಲಾಸ್ಟ್ 10 ಡೇಸ್ ಪೇಪರ್ ನಲ್ಲಿ ಏನೇನ್, ಅಂದ್ರೆ ನ್ಯೂಸ್ ಪೇಪರ್ ಮೋಸ್ಟ್ಲಿ ಅದೇ ಕರ್ನಾಟಕ ರಿಲೇಟೆಡ್ ಇತ್ತು, ಮತ್ತೆ ಅವಾಗ ಏನೇನ್ ನಡೀತಿತ್ತು ಅನ್ನೋದ್ರ ಮೇಲ್ಗಡೆನೆ ಇತ್ತು. ಅದ್ ಬಿಟ್ರೆ ಒಂದ್ ಸ್ವಲ್ಪ ಕ್ವೆಶನ್ಸ್ ನಾನ್ ಕೊಟ್ಟಿದ್ದು, ನನ್ನ ಪರ್ಸನಲ್ ಡೀಟೇಲ್ಸ್ ಡ್ಯಾಪ್ ಫಿಲ್ ಮಾಡ್ತೀವಲ್ಲ ಅದ್ರಲ್ಲಿ ಕೆಲವೊಂದು ಕ್ವೆಶನ್ಸ್ ನ ಕೇಳಿದ್ರು. ಸೊ ಓವರ್ಆಲ್ ಮನೆಗ್ ಬಂದ್ಮೇಲೆ ಇಂಟರ್ವ್ಯೂ ಮುಗಿಸ್ಕೊಂಡ್ ಮನೆಗೆ ಬಂದ್ಮೇಲೆ ನನಗೆ ತುಂಬಾ ಭಯ ಆಗಿತ್ತು. ಆಮೇಲೆ ಹಿಂಗೆ ಕೆಲವೊಂದು ಗೈಡ್ಸ್ ನೆಲ್ಲ ಕೇಳ್ದೆ, ಈ ತರ ಆಯ್ತು, ಎರಡ್ ಮೂರ್ ಕ್ವೆಶನ್ ನನಗೆ ಆನ್ಸರ್ ಮಾಡಕ್ ಆಗಿಲ್ಲ, ನನಗೆ ಹೇಗ್ ತಗೋಬೇಕು ಗೊತ್ತಾಗ್ತಿಲ್ಲ ಅಂತಂದ ಹೇಳ್ದೆ. ಸೊ ಅವರೆಲ್ಲ ಹೇಳಿದ್ರು, ಇಲ್ಲ ದಟ್ ಇಸ್ ಓಕೆ, ಆಕ್ಚುಲಿ ಆತರ ನೀನು ಕಾಮ್ ಆಗಿ ಕಂಪೋಸ್ಡ್ ಆಗಿ ಕೂತು ನೀಟ್ ಆಗಿ ಆನ್ಸರ್ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ ಆಗಿರೋದು ಅಂತ. ನಾನು ಇಂಟರ್ವ್ಯೂ ನಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ನಾನು ಹೇಳಿದ್ನಲ್ಲ ನನಗೆ ನೀವ್ ಹೇಳಿ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅನ್ನೋದನ್ನ ನೋಡಿದ್ರೆ ಇಲ್ಲೊಂದ್ ಕಡೆ ಹೌದಾ ನಾನು ಕರೆಕ್ಟ್ ಆಗಿ ಮಾಡಿದ್ನ ಕರೆಕ್ಟ್ ಆಗಿ ಮಾಡಿಲ್ವಾ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇರ್ತೀವಲ್ಲ ಆ ಸ್ಟೇಟ್, ದಟ್ ಇಸ್ ಅ ವರ್ಸ್ಟ್ ಸ್ಟೇಟ್ ಯು ಕ್ಯಾನ್ ಬಿ. ಇದರ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬೋದು, ಇಲ್ಲ ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ಬೋದು. ಇಲ್ಲಿ ನಾನು ಎಲ್ಲರಿಗೂ ಇಂಟರ್ವ್ಯೂ ಹೇಗಾಯ್ತು ಹೇಗಾಯ್ತು ಅಂತ ನನಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ.
ಇಷ್ಟೊಂದೆಲ್ಲ ಮಾಡ್ಕೊಂಬಂದು ಇಂಟರ್ವ್ಯೂ ನಲ್ಲಿ ನನ್ ಐ ಆಮ್ ನಾಟ್ ಏಬಲ್ ಟು ಆನ್ಸರ್. ಅದಾದ್ಮೇಲೆ ಮನೆಗೆ ಬಂದು ಹೇಳ್ದೆ ಈ ತರ ಈ ತರ ಈ ತರ ಆಯ್ತು ಈ ತರ ಕೇಳಿದ್ರು ಅಂತಂದ್ಬಿಟ್ಟು ಕೆಲವೊಬ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ, ಸೈಡ್ ನೋ ಯು ಹ್ಯಾವ್ ಡನ್ ವೆಲ್ ಅಂತ.